ಎಲ್ಲರಿಗೂ ನಮಸ್ಕಾರ ಇದು ರಾಮಾಯಣದ ಭಾಗ ಹತ್ತು ಶಬರಿಯ ಭೇಟಿ ರಾಮ ಲಕ್ಷ್ಮಣರು ತಮ್ಮ ಹುಡುಕಾಟವನ್ನು ಮುಂದುವರಿಸಿದರು ಮುಂದೆ ಒಂದು ಕಾಡಿನಲ್ಲಿ ಕದಂಬ ಎಂಬ ಎಂದೊಬ್ಬ ರಾಕ್ಷಸನಿದ್ದ ಹಿಂದಿನ ಜನ್ಮದಲ್ಲಿ ಅವನೊಬ್ಬ ಗಂಧರ್ವನಾಗಿದ್ದ ಆದರೆ ದುರ್ವಾಸ ಮಹರ್ಷಿಗಳ ಒಂದು ಶಾಪ ಅವನನ್ನು ರಾಕ್ಷಸನಾಗುವಂತೆ ಮಾಡಿತು ಅವನು ರಾಮ ಲಕ್ಷ್ಮಣರನ್ನು ಎದುರಿಸಿ ನಿಂತ ರಾಮನ ಬಾಣಗಳು ಅವನನ್ನು ಶಾಪಮುಕ್ತನಾಗಿಸಿದವು ಸಾವಿನಲ್ಲಿ ಅವನು ಮತ್ತೆ ಗಂಧರ್ವನಾಗಿದ್ದ ಸ್ವಲ್ಪ ದೂರ ಹೋದ ಮೇಲೆ ಅವರಿಗೆ ಶಬರಿಯ ಗುಡಿಸಲು ಸಿಕ್ಕಿತ್ತು ಅವರಿಬ್ಬರನ್ನು ನೋಡಿ ಶಬರಿಗೆ ಮಹಾ ಆನಂದವಾಯಿತು ಆ ಕ್ಷಣಕ್ಕಾಗಿಯೇ ಅವಳು ಬಹಳ ಕಾಲದಿಂದ ಕಾತಿದ್ದಳು ಅವರಿಬ್ಬರನ್ನು ಒಳಗಿ ಕರೆದು ಕೂಡಿಸಿ ಅವಳು ಹಣ್ಣುಗಳನ್ನು ನೀಡಿದಳು ಶಬರಿ ಪ್ರಾರ್ಥಿಸಿದಳು ದೇವರೇ ನನ್ನಲ್ಲಿ ಪ್ರೀತಿ ಬಿಟ್ಟು ಇನ್ನೇನೂ ಇಲ್ಲ ನನ್ನಲ್ಲಿ ಎಂದೆಂದಿಗೂ ನನ್ನ ಭಕ್ತಿ ಇರಲಿ ಎಂದು ಅನುಗ್ರಹ ಮಾಡು ಓ ಮಾತೆ ನಿನ್ನ ಸರಳವಾದ ಮತ್ತು ಶುದ್ಧವಾದ ಪ್ರೀತಿ ನನ್ನನ್ನು ಮರುಗೊಳಿಸಿದೆ ಮಹಾನ್ ತಪಸ್ವಿಗಳು ಸಾವಿರಾರು ವರ್ಷಗಳು ತಪಸ್ಸು ಮಾಡಿ ಗಳಿಸಿದ್ದನ್ನು ನೀವು ಗಳಿಸಿದ್ದೀಯ ರಾಮ ಅವಳನ್ನು ಅನುಗ್ರಹಿಸಿದ ಆಗ ಶಬರಿ ಹೇಳಿದಳು ಓ ರಾಮ ಪಂಪ ವರ ದತ್ತ ಮುಂದೆ ಹೋಗು ಅಲ್ಲಿರುವ ಋಷ್ಯಶೃಂಗ ಪರ್ವತದಲ್ಲಿ ನೀನು ಸುಗ್ರೀವನನ್ನು ಭೇಟಿಯಾಗುತ್ತೀಯ ನಿನಗೆ ಸಹಾಯ ಮಾಡುವನು ಅವನೊಬ್ಬನೇ ರಾಮಲಕ್ಷ್ಮಣರು ಆ ದಿಕ್ಕಿನಿಂದ ಹೊರಟರು ರಾಮ ಲಕ್ಷ್ಮಣರು ಕೊನೆಗೆ ಋ ಋಷ್ಯಶೃಂಗ ಪರ್ವತವನ್ನು ತಲುಪಿದರು ಆ ಬೆಟ್ಟದ ಮೇಲೆ ಕ್ರಿಶ್ಚಿಯನ್ದರಿ ದೂರೆ ವಾಲಿಯ ಸೋದರ ಸುಗ್ರೀವ ವಾಸವಾಗಿದ್ದ ಅವನ ಪ್ರಿಯ ಪಾತ್ರ ಜೊತೆಗಾರ ಹನುಮಂತ ದೂರದಲ್ಲಿ ಇಬ್ಬರು ಸನ್ಯಾಸಿಗಳನ್ನು ನೋಡಿದ ಸುಗ್ರೀವ ಹನುಮಂತನಿಗೆ ಹೇಳಿದ ಓ ವಾಯುಪುತ್ರ ಅಲ್ಲಿ ಬರುತ್ತಿದ್ದವರು ಇಬ್ಬರು ಯಾರು ಬಾ ಅವರಿಬ್ಬರಿಗೂ ಆಲಿಯ ಗೂಢಚಾರರು ಇರಬಹುದು ನನ್ನನ್ನು ಹುಡುಕಿ ಕೊಡುತ್ತಿರಬೇಕು ದೊರೆ ಹನುಮಂತ ಅವನಿಗೆ ಹೇಳಿದ ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ ಗೂಢಚಾರರಿದ್ದರೆ ಅಲ್ಲೇ ಕೊನೆ ಕಾಣುತ್ತಾರೆ ಹನುಮಂತ ಒಬ್ಬ ಬ್ರಾಹ್ಮಣನಾಗಿ ಪರ್ವತ ಪರ್ವತಗಡಿ ನಂದು ರಾಮಲಕ್ಷ್ಮಣರ ಮುಂದೆ ಬಂದು ನಿಂತ ಅವರಿಬ್ಬರಿಗೂ ಯಾರೆಂದು ತಿಳಿದ ಮೇಲೆ ತನ್ನ ನಿಜ ರೂಪದಲ್ಲಿ ಅವರಿಗೆ ಕಾಣಿಸಿಕೊಂಡ ಆ ನಂತರ ನಮಿಸುತ್ತಾ ಹೇಳಿದ ಪ್ರಭು ರಾಮ ನಾನು ಹನುಮಂತ ವಾಯುಪುತ್ರ ವಾನರವಾಗಿ ಹುಟ್ಟಿದ್ದೇನೆ ನನ್ನ ರಾಜನಾದ ಸುಗ್ರೀವ ಇಲ್ಲೇ ಬೆಟ್ಟದ ಮೇಲೆ ಅವನಣ್ಣ ವಾಲಿಯ ಗೂಢಚಾರದಿಂದ ತಪ್ಪಿಸಿಕೊಂಡು ಬಚ್ಚಿಟ್ಟುಕೊಂಡಿದ್ದಾನೆ ನನಗೆ ನಿಮ್ಮ ದೇವತಾ ಸಂಬಂಧದ ಬಗ್ಗೆ ತಿಳಿದಿದೆ ನೀವು ಮಹಾವಿಷ್ಣುವಿನ ಅವತಾರ ಎನ್ನುವುದು ನನಗೆ ಗೊತ್ತು ದಯವಿಟ್ಟು ನನ್ನ ರಾಜನನ್ನು ಕಾಪಾಡು ಸ್ವಾಮಿ ವಾಲಿ ನಮ್ಮ ರಾಜನ ಹೆಂಡತಿಯನ್ನು ಮತ್ತು ಸಿಂಹಾಸವನ್ನು ಕಿತ್ತಿಕೊಂಡು ಸುಗ್ರೀವನನ್ನು ಓಡಿಸಿಬಿಟ್ಟಿದ್ದಾನೆ ರಾಮನು ಕೂಡಲೇ ಒಪ್ಪಿಕೊಂಡ ಇವತ್ತಿನ ವಿಡಿಯೋಗೆ ಎಷ್ಟು ಸಾಕು ಮುಂದೇನಾಗುತ್ತಂತೆ ನೋಡೋಣ ಧನ್ಯವಾದಗಳು